ಇನ್ನೊಂದು ಕ್ವಶನ್ ಇದೆ, ಇದು ಅರ್ನಿಂಗ್ಸ್ ಮೆಷರ್ಸ್ ಆನ್ ಕ್ಯಾಶ್ ಫ್ಲೋ ಬೇಸಿಸ್ ಅಂತ ಹೇಳಿ. ಅರ್ನಿಂಗ್ ಮೆಷರ್ಸ್ ಆನ್ ಕ್ಯಾಶ್ ಫ್ಲೋ ಬೇಸಿಸ್, ಇದು 15 ಮಾರ್ಕ್ಸ್ ಗೆ ಕೊಡುವಂತ ಕ್ವಶನ್ ಮಾತ್ರನೇ, ಯಾವುದೇ ಕಾರಣಕ್ಕೂ 5 ಮಾರ್ಕ್ಸ್ ಗೆ ಬರೋದಿಲ್ಲ. ಕೊಟ್ರೆ ನಿಮ್ಮ ಅದೃಷ್ಟ, ಕೊಡ್ಲಿಲ್ಲ ಅಂದ್ರೆ ದಯವಿಟ್ಟು ಒಂದ್ಸರಿ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ. ಇದೇನು ಅಂತ ಕಷ್ಟದ ಕ್ವಶನ್ ಏನ್ ಅಲ್ಲ. ಓಕೆನಾ? ನಾವೆಲ್ಲ ಎಫ್ ಎಂ ಅಲ್ಲಿ ಏನ್ ಮಾಡಿರ್ತೀವಿ ಅದರಲ್ಲೇ ಒಂದ್ ಸ್ವಲ್ಪ ಪಾಲಿಶ್ಡ್ ಆಗಿ ಇನ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿರ್ತಾರೆ. ಓಕೆನಾ? ಕ್ವಶನ್ ನೋಡ್ತೀನಿ ನೋಡ್ಕೊಳ್ಳಿ. ಎ ಫರ್ಮ್ ಹ್ಯಾಸ್ ಎಂಪ್ಲಾಯ್ಡ್ ಎ ಟೋಟಲ್ ಕ್ಯಾಪಿಟಲ್ ಆಫ್ 1000 ಲ್ಯಾಕ್ಸ್. 1000 ಲ್ಯಾಕ್ಸ್ ಅಂದ್ರೆ ಎಷ್ಟಾಯ್ತು? ಅಲ್ಲ ಅಲ್ಲ, 10 ಕ್ರೋರ್ಸ್ ಆಗುತ್ತೆ. ಓಕೆನಾ? ಪ್ರೊವೈಡೆಡ್ ಈಕ್ವಲಿ 10% ಡೆಟ್ ಅಂಡ್ 5% 5 ಲ್ಯಾಕ್ ಈಕ್ವಿಟಿ ಶೇರ್ಸ್ ಆಫ್ 100 ಈಚ್. ನೋಡಿ, ಅರ್ಧರ್ಧ ಇದೆಯಂತೆ. 1000 ಲ್ಯಾಕ್ಸ್ ಅಲ್ಲಿ 500 ಲ್ಯಾಕ್ಸ್ ಬಂದು ಡೆಟ್ ಅಂದ್ರೆ ಸಾಲ ತಂದಿದ್ವಿ, ಇನ್ ಫೈವ್ ಹಂಡ್ರೆಡ್ ಲ್ಯಾಕ್ಸ್ ನ ಈಕ್ವಿಟಿ ಕ್ಯಾಪಿಟಲ್ ಅಲ್ಲಿ ಹಾಕಿದೀವಂತೆ. ಅಂಡ್ ಕಾಸ್ಟ್ ಆಫ್ ಈಕ್ವಿಟಿ ಈಸ್ 14%, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಆಫ್ 40%. ದ ಪ್ರಾಜೆಕ್ಟ್ ಈಸ್ ಫ್ರೀ ಕ್ಯಾಶ್ ಫ್ಲೋಸ್ ಟು ಆಲ್ ಇನ್ವೆಸ್ಟರ್ಸ್ ಆಫ್ ದ ಫರ್ಮ್ ಫಾರ್ 5 ಇಯರ್ಸ್ ಗಿವನ್ ಇನ್ ದ ಟೇಬಲ್. ಅವ್ರು ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾನೆ 300, 200, 500, 150, 600. ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲ, ಇದು ಇದು ಬಿಫೋರ್ ಟ್ಯಾಕ್ಸ್ ಇರ್ತಕ್ಕಂಥದ್ದು. ಇದೇನ್ ಕೊಟ್ಟಿರೋದು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಸ್, 5 ವರ್ಷ ಎಷ್ಟೆಷ್ಟು ಬಂದಿದೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ಕಂಪ್ಯೂಟ್ ವ್ಯಾಲ್ಯೂ ಆಫ್ ದ ಫರ್ಮ್ ವ್ಯಾಲ್ಯೂಯೇಷನ್ ಆಫ್ ಫ್ರಮ್ ದ ಪ್ರಾಸ್ಪೆಕ್ಟಿವ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಸ್ಯೂಮಿಂಗ್ 10% ಡೆಟ್ ಈಸ್ ರೀಪೇಬಲ್ ಅಟ್ ದಿ ಎಂಡ್ ಆಫ್ 5 ಇಯರ್ಸ್ ಅಂಡ್ ಇಂಟ್ರೆಸ್ಟ್ ಈಸ್ ಪೇಯ್ಡ್ ಅಟ್ ಈಚ್ ಇಯರ್ ಎಂಡ್ ಅಂತ ಹೇಳಿದ್ದಾರೆ. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋದನ್ನ ನೋಡೋಣ. ಓಕೆನಾ? ಫಸ್ಟ್ ಏನ್ ಮಾಡಬೇಕು ಅನ್ನೋದು ನೋಡೋಣ, ಏನ್ ಮಾಡಬಾರದು ಅನ್ನೋದು ಆಮೇಲೆ ಯೋಚನೆ ಮಾಡೋಣ. ಓಕೆನಾ? ಈಗ ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ತಾ ಇದ್ರೆ ಎಲ್ಲರನ್ನ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಫರ್ಮ್ ಆನ್ ಕೆಒ ಅಂದ್ರೆ ಏನು? ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಕೆಒ ಅಂದ್ರೆ ಏನು? ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿ. ಓಕೆನಾ? ಕ್ಲಿಯರ್ ಎಲ್ಲರಿಗೂ? ಈಗ ಒಂದ್ ನಿಮಿಷ ಎಲ್ಲರೂ ಇಲ್ಲಿ ನೋಡ್ತಾ ಇದ್ದೀರಾ ಸರ್, ಒಂದ್ ನಿಮಿಷ ನೋಡಿ ಸರ್, ಇಲ್ಲಿ ಈಕ್ವಿಟಿ ಇದೆ 500 ಕ್ರೋರ್ಸ್ ಅಥವಾ 500 ಲ್ಯಾಕ್ಸ್ ಇದೆ, ಡೆಟ್ ಎಸ್ ಇದೆಯಪ್ಪ 500 ಇದೆ. ಹಣ ನೋಡ್ತಾ ಇದ್ರೆ ಎಲ್ಲರೂ ನೋಡಿದ್ರೆ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ನಮ್ಮ ಅಪ್ಪನ ಹಣಕ್ಕೂ ಅರ್ಥ ಆಗುತ್ತೆ. ನೋಡಿ, ಈಕ್ವಿಟಿ 500 ಲ್ಯಾಕ್ಸ್, ಡೆಟ್ 500, ಟೋಟಲ್ ಎಷ್ಟಿದೆಯಂತಪ್ಪ 1000 ಲ್ಯಾಕ್ಸ್ ಅಂತ ಹೇಳ್ತಾರೆ. ಕರೆಕ್ಟಾ? ಎರಡು ಈಕ್ವಲ್ ಆಗಿದೆ ತಾನೆ. 500 ÷ 1000 ಅಂದ್ರೆ ಎಷ್ಟು ಬರುತ್ತೆ ಪ್ರಪೋರ್ಷನ್? 0.5. ಇದೆಷ್ಟು ಬರುತ್ತೆ? 0.5 ಬರುತ್ತೆ. ಕರೆಕ್ಟಾ? ಆದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ? 14% ಅಂತ ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಇದ್ದಾನೆ. ಈಕ್ವಿಟಿ ಡೆಟ್ ಗೆ ಎಷ್ಟು ಪರ್ಸೆಂಟ್ ಕೊಡ್ತಾ ಇದೀವಂತೆ? 10%. ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತೆ? 4%. 40% ಅಲ್ವಾ? 40 ಅಂದ್ರೆ 10 × 1 - ಎಷ್ಟು ಪರ್ಸೆಂಟ್? 40% ಅಂದ್ರೆ 0.4 ಅಂತ. 0.4 ಅಂದ್ರೆ ಒಂದೇ 4-0 ಅಂತ ಬರ್ತದೆ. ಈಗ ನೀವೇ ಹೇಳಿ, 15 4 ಎಷ್ಟಪ್ಪ? ಸಾರಿ 7 ಇದು. ಇದು 10 × 1 × 0.4 ಅಂದ್ರೆ ಎಷ್ಟು ಬರುತ್ತೆ? 0.6 ಬರುತ್ತೆ. 0.6 × 10 ಅಂದ್ರೆ ಎಷ್ಟಪ್ಪ? 0.06 ಬರುತ್ತೆ. ಕರೆಕ್ಟಾ? ಈಗ 7 × 0.5 ಎಷ್ಟಪ್ಪ? 3.5. ಇದು ಒಂದ್ ನಿಮಿಷ ಇಡಿ. ಇದು 14, ಇದು 10 × 1 - 0.4 ಎಷ್ಟು ಬರುತ್ತಪ್ಪ? ಈಗ 6 ಬರುತ್ತೆ. ಕರೆಕ್ಟಾ? ಕರೆಕ್ಟಾ? ಈಗ 0.5 × 14 ಎಷ್ಟು ಬರುತ್ತೆ? 6 × 7 = 7. ಇದೆಷ್ಟು ಬರುತ್ತೋ? 3. ಅಲ್ಲಿಗೆ ಟೋಟಲ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೇನಿದು? ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇದನ್ನ ಏನಂತ ಹೇಳ್ತೀವಿ? ಕೆಒ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕೆಒ, ಕಾಸ್ಟ್ ಆಫ್ ಕ್ಯಾಪಿಟಲ್, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಆಲ್ ಗಾಟ್ ಇಟ್? ಅರ್ಥ ಆಯ್ತಾ ಇಲ್ವಾ? ಓಕೆ. ಈಗ ನಮಗೆ ಇಯರ್ ತಗೋಣ. ಇಯರ್ ಅಲ್ಲಿ 1, 2, 3, 4, 5 ಫ್ರೀ ಕ್ಯಾಶ್ ಫ್ಲೋ ಫ್ರಮ್ ಈಕ್ವಿಟಿ, ಫಾರ್ ಈಕ್ವಿಟಿ
free cash from for funds. Yes, yes, appa ide noti first 300 idya? Yes sir. 300 amale 400 200 sir. Sir, lakhs adare sir. ಆಮೇಲೆ ಮಾತಾಡೋಣ ಹೇಳು. 500 ಸುಮ್ಮನೆ ಬರುತ್ತೆ, ಜೀರೋ ಕನ್ಫ್ಯೂಸ್ ಆದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಕೊಟ್ಟರು ಹಜರಾದ್ರೆ ಮಾಡ. ಓಕೆನಾ? ಈಗ ಕಾಸ್ಟ್ ಆಫ್ ಈಕ್ವಿಟಿ, ಡಿಸ್ಕೌಂಟ್ ಫ್ಯಾಕ್ಟರ್, ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಪ್ಪ ಇದೆ? ಕೆಒ 10% ಇದೆ. ಆಟ್ 10% ಮಾಡಿ, 1/1.10 ಮಾಡಿದ್ರೆ ಎಷ್ಟ್ ಬರುತ್ತೆ? 0.90, 0.826, 0.751, 0.683, 0.621. Is equal to 1 divided by 1.1 is equal to growth of IRI. Yes, sir. Barutha? Barutha. Ega, present values calculate money. ಸರ್, ಇಲ್ಲಿ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಬರಿದಪ್ಪ? 10% ಗೆ 1.10 ಅಂತ ಮಾಡಿದ್ವಿ. 20% ಬಂದ್ರೆ 1/1.20, 9% ಬಂದ್ರೆ 1/1.09. ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ, ಇನ್ನೊಂದ್ಸರಿ ಹೇಳಿ. ಇದು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇದು ಹೋಗ್ಲಿ, ಇದು ಅರ್ಥ ಆಯ್ತಾ ನಿಮ್ಗೆ ಬಂತು ಅಂತ? ಇನ್ನೊಂದ್ಸರಿ ಹೇಳ, ಇನ್ನೊಂದ್ಸರಿ ಹೇಳಿ ನೋಡಿ. 500 ಕೋಟಿ ರೂಪಾಯಿ ಕ್ಯಾಪಿಟಲ್ ಇದೆ, ಅದರಲ್ಲಿ 500 ಕೋಟಿ ರೂಪಾಯಿ ಈಕ್ವಿಟಿ, 500 ಕೋಟಿ ರೂಪಾಯಿ ಸಾಲ ಡೆಟ್ ತಂದಿದ್ದೀವಿ. ಓಕೆನಾ? ಸೊ 50% 50% 50% ನಾನು 0.5 ಅಂತ ಬಂದಿದ್ದೀನಿ. ಓಕೆನಾ? ಇವನಿಗೆ 14% ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಪ್ರಾಫಿಟ್ ಅಲ್ಲಿ ಶೇರ್ ಕಾಸ್ಟ್ ಆಗುತ್ತೆ, ನಮ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಡೆಟ್ ಗೆ 10 ರೂಪಾಯಿ 10% ಕೊಡ್ತಾ ಇರೋದು, ಬಟ್ ಅವ್ರಿಗೆ ಯಾವಾಗ್ಲೂ ಕೊಡ್ಬೇಕಾದ್ರೆ ಟ್ಯಾಕ್ಸ್ ಇಟ್ಕೊಂಡೇ ಕೊಡೋದು. ಅದಕ್ಕೆ 1-40% ಟ್ಯಾಕ್ಸ್ ಅಂದ್ರೆ 6 ಬರುತ್ತೆ. 6 × 10 ಮಾಡಿದ್ರೆ ನೋಡಿ, 10 × 0.6 ಅಂದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಅರ್ಥ ಆಗ್ತಿದ್ಯಾ? 10-1.40, 10 × 0.6 ಅಂದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಈಗ ಈ ಪ್ರಪೋರ್ಷನ್ ಏನಿದೆ, 0.5 × 14.7, 0.5 × 6 = 3, ಟೋಟಲ್ ವೈಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 10% ಹಿಂಗ್ ಮಾಡಿದ್ವಿ. ಈಗ ದಯವಿಟ್ಟು ಇದ್ರ ನಂಬರ್ಸ್ ಹೇಳ್ಬೇಕು ಪಟ ಪಟ ಅಂತ, ಒಬ್ಬೊಬ್ರೆ ಪಟ ಪಟ ಅಂತ ಹೇಳ್ಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು ನನಗೆ. ಓಕೆನಾ? ನೀವ್ ಆಮೇಲೆ ಟೈಮ್ ವೇಸ್ಟ್ ಮಾಡ್ಕೊಂಡು ಒಬ್ಬೊಬ್ರು ಅನ್ನೋ ನಂಬರ್ ಹೇಳಿದ್ರೆ ಆಗೋದು. 272.70 ಆಮೇಲೆ 165.20 375.50 ಟೋಟಲ್ ಮಾಡಿದ್ರೆ 5, 10, 12, 16, 18, 19, 20, 21, 22, 23, 18.45 1,318.45 ಕರೆಕ್ಟ್ ಏನಪ್ಪ? ಬಟ್ ಅದು ಜಾಸ್ತಿ ಬರ್ತಾ ಇದೆ. ನೀವು ಹೇಳಿರೋದು 272 ಕರೆಕ್ಟ್ ಆಗಿದೆ, 165 ಕರೆಕ್ಟ್ ಆಗಿದೆ, 375, 102, 372, 1,288 ಕರೆಕ್ಟ್ ಏನಪ್ಪ? ಇದನ್ನ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರೆಯೋಣ. ಏನಂತ ಕರೆಯೋಣ? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಏ, ಕೇಳಿಸ್ಕೊತಾ ಇದ್ರ? ಇದನ್ನ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ, ಇದರಲ್ಲಿ ಅಥವಾ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್, ಇದು ಟೋಟಲ್ ವ್ಯಾಲ್ಯೂ ಆಫ್ ಫರ್ಮ್. ಇದರಲ್ಲಿ ಡೆಟ್ ಎಷ್ಟಪ್ಪ ತಂದಿರೋದು? ಡೆಟ್ ಎಷ್ಟಿದೆ? 500 ಇದೆ, ಕರೆಕ್ಟಾ? ಅಲ್ಲಿಗೆ ವ್ಯಾಲ್ಯೂ ಆಫ್ ಈಕ್ವಿಟಿ ಎಷ್ಟಾಯ್ತು? ಬ್ಯಾಲೆನ್ಸ್ ಆಯ್ತು, ಕರೆಕ್ಟಾ? ಈಗ ಅರ್ಥ ಆಯ್ತು ಪಾಯಿಂಟ್ ನಿಮ್ಗೆ? ಅಲ್ಲಿಗೆ ವ್ಯಾಲ್ಯೂ ಆಫ್ ಡೆಟ್ ಎಷ್ಟಾಯ್ತು? 788.45. ಅರ್ಥ ಆಗ್ತಿದ್ಯಾ? ಸೊ ಈಕ್ವಿಟಿ ಕ್ಯಾಪಿಟಲ್ ವ್ಯಾಲ್ಯೂ ಎಷ್ಟು? 7.88 ಆಯ್ತು. ಓಕೆನಾ? ಕ್ಲಿಯರಾ? ಇದು ಬಿಫೋರ್ ಟ್ಯಾಕ್ಸ್ ಮಾಡಿರ್ಬೇಕು. ಓಕೆನಾ? ಈಗ ನೆಕ್ಸ್ಟ್ ಇನ್ನೂ ಅಂತ ಹೇಳಿದಾರೆ ಅಂದ್ರೆ ವ್ಯಾಲ್ಯೂಯೇಷನ್ ಫಾರ್ ಈಕ್ವಿಟಿ ಬೇಸ್ಡ್ ಅಂತ ಹೇಳಿದ್ದಾರೆ. ಹೌದಾ? ಇದೇ ತರ ಇದೆ, ವ್ಯಾಲ್ಯೂ ಬೇಸ್ಡ್ ಆನ್ ಈಕ್ವಿಟಿ. ಈಕ್ವಿಟಿ ಅಂದ್ರೇನು? ಕೆಇ. ಓಕೆ, ಕೆಇ. ಈಗ ಇಯರ್ ಎಷ್ಟು ಇದೆ ಹೇಳಿ? 1, 2, 3, 4 ಕರೆಕ್ಟ್? 1, 2, 3, 4, 5 ಕರೆಕ್ಟ್ ಏನಪ್ಪ? ಫ್ರೀ ಕ್ಯಾಶ್ ಫ್ಲೋ ಫಾರ್ ಈಕ್ವಿಟಿ
ಎಸ್ ಎಸ್ ಇದೆ 300 200 500 150 600 ಇದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡೋಣ ಎಷ್ಟು ಪರ್ಸೆಂಟ್ ಅಂತೆ 40% ಕರೆಕ್ಟಾ ಅಥವಾ ಈ ತರ ಬಂದ್ಬಿಡ್ತೀನಿ ನಾನು ದಯವಿಟ್ಟು ನೋಡ್ತಾ ಇದೀರಾ ನೋಡಿ ಇಲ್ಲಿ ಫ್ರೀ ಕ್ಯಾಶ್ ಫ್ಲೋ ಫಾರ್ ಈಕ್ವಿಟಿ ಆಫ್ಟರ್ ಟ್ಯಾಕ್ಸ್ ಏನಿದು ಆಫ್ಟರ್ ಟ್ಯಾಕ್ಸ್ ನಾನು ಹಿಂಗ್ ಬರೀತೀನಿ 1 - 0.4 ಅಥವಾ 0.40% ಓಕೆನಾ 0.40 100 - 40% ಓಕೆನಾ ಈಗ 300 ಮೇಲೆ 60% ಹಾಕಿ 300 ಮೇಲೆ 60% ಎಷ್ಟು ಬರುತ್ತೆ 180 ಆಮೇಲೆ 120 ಓಕೆ ಒಂದ್ ನಿಮಿಷ ಇದು ಟ್ಯಾಕ್ಸ್ ಅಲ್ಲ ಫ್ರೀ ಕ್ಯಾಶ್ ಫ್ಲೋ ಫಾರ್ ಈಕ್ವಿಟಿ ಆಫ್ಟರ್ ಇಂಟ್ರೆಸ್ಟ್ ಏನಿದು ಆಫ್ಟರ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಷ್ಟಪ್ಪ ಕೊಡ್ಬೇಕಾಗಿರೋದು ನಾವು ಒಂದ್ ನಿಮಿಷ ಎಲ್ಲರೂ ನೋಡ್ತೀರಾ ನಾನು ಅದನ್ನ ಹೇಳ್ತೀನಿ ಸಿ ಇದನ್ನ ಇಂಟ್ರೆಸ್ಟ್ ಆನ್ ಡೆಟ್ ಅಂತ ಏನಿದು ಇಂಟ್ರೆಸ್ಟ್ ಆನ್ ಡೆಟ್ ಇವಾಗ ಅರ್ಥ ಆಗುತ್ತೆ ನಿಮ್ಗೆ ನೋಡಿ 500 lakhs ಮೇಲೆ ಎಷ್ಟು ಪರ್ಸೆಂಟ್ ಅಪ್ಪ ಕೊಡ್ಬೇಕಾಗಿರೋದು 10% ಎಷ್ಟಪ್ಪ ಬರುತ್ತೆ 50 rupees ಬರುತ್ತೆ ಕರೆಕ್ಟಾ ಈ 50 ಮೇಲೆ 60% ಎಷ್ಟಪ್ಪ ಬರುತ್ತೆ ಯಾಕೆಂದ್ರೆ ಟ್ಯಾಕ್ಸ್ ಹೋಗುತ್ತೆ ಅಲ್ವಾ ಅವ್ರಿಗೆ ಎಷ್ಟು ಬರುತ್ತೆ ಅಲ್ಲಿಗೆ ಟ್ಯಾಕ್ಸ್ ಎಲ್ಲ ಮೈನಸ್ ಮಾಡ ಇದು ಬಿಫೋರ್ ಇಂಟ್ರೆಸ್ಟ್ 30 30 30 ಐ ವಿಲ್ ಚೇಂಜ್ ಇಟ್ ಟು ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಟು ಇಂಟ್ರೆಸ್ಟ್ ಆನ್ ಡೆಟ್ ಆಫ್ಟರ್ ಟ್ಯಾಕ್ಸ್ ಓಕೆನಾ ಈಗ ಅರ್ಥ ಆಯ್ತೇನಪ್ಪ ಇಂಟ್ರೆಸ್ಟ್ ಆನ್ ಡೆಟ್ ಆಫ್ಟರ್ ಟ್ಯಾಕ್ಸ್ 50 rupees ಇಂಟ್ರೆಸ್ಟ್ ಕೊಡ್ಬೇಕು ಅವ್ರಿಗೆ ಅಲ್ವಾ ಇಂಟ್ರೆಸ್ಟ್ ಕೊಡ್ಬೇಕು 50 rupees ಅವ್ರಿಗೆ 40% ಟ್ಯಾಕ್ಸ್ ಇಟ್ಕೊಂಡು 60% ಕೊಡೋದು 60% ಎಷ್ಟು ಕೊಡ್ತಾ ಇದೀವಿ ಇಷ್ಟು ಬರ್ತಾ ಇದೆ ಈಗ ಫ್ರೀ ಕ್ಯಾಶ್ ಫ್ಲೋ ಫಾರ್ ಈಕ್ವಿಟಿ ಓಕೆನಾ ಆಫ್ಟರ್ ಡೆಟ್ ಎಷ್ಟು ಬರುತ್ತೆ 270 170 470 120 570 ಈಗ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 14% ಎಷ್ಟು 14% ಯಾಕೆಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ 14% ಇದೆ 1 / 1.14 ಇಸಿ ಕೋಸ್ ಒತ್ತಾ ಹೋಗಿ ಬೇಗ ಹೇಳಿ 0.8 0.8 0.769 0.674 674 0.592 675 ಮಾಡ್ತೀನಿ ಓಕೆನಾ 0.592 591 19 ಹೌದಾ ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂಸ್ ಹೇಳಿ 236.79 236.79 130.73 317.25 71.4 76.33 792.1 ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಆಫ್ ಈಕ್ವಿಟಿ ನೋಡಿ ಇದಕ್ಕೂ ಇದಕ್ಕೂ ಒಂದ್ ಸ್ವಲ್ಪ ವೇರಿಯೇಷನ್ ಇದೆ ಕರೆಕ್ಟಾ ಸ್ವಲ್ಪನೇ ಅಲ್ವಾ ಇರೋದು ಎಸ್ ಸರ್ ನೋ ಎಸ್ ಸರ್ ಈಗ ವ್ಯಾಲ್ಯೂ ಆಫ್ ಈಚ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು 792.14 ಡಿವೈಡೆಡ್ ಬೈ 500 ಅಲ್ವಾ ಇರೋದು 500 / 100 ಅಂದ್ರೆ ಎಷ್ಟು ಬರುತ್ತೆ 5 ಬರುತ್ತೆ ಒಂದ್ ಶೇರ್ ಮೇಲೆ 100 rupees ಅಲ್ವಾ ಹೇಳಿರೋದು ನೋ 5 ಎಷ್ಟು ಬರುತ್ತೆ ಹೇಳಿ 158.428 ಅಲ್ಲಿಗೆ 100 rupees ಶೇರ್ ಮೇಲೆ ಎಷ್ಟಾಗುತ್ತೆ 158 rupees ಸರ್ ₹500 ಅಲ್ವಾ ಸರ್ 500 crore 500 lakh ಅಂತ ಹೇಳ್ತಾರೆ ಒಂದ್ ಶೇರ್ ಬೆಲೆ 100 rupees ಅಂತ ಹೇಳ್ತಾರೆ 500 / 100 ಮಾಡೋ 5 ಬರುತ್ತೆ ಅಲ್ಲಿಗೆ 5 lakh 50 lakh ಅದು ಅವ್ರಿಗೆ ಬಿಡ್ತದ ಓಕೆನಾ ಒಟ್ಟಲ್ಲಿ ಒಂದ್ ಶೇರ್ ಬೆಲೆ 100 rupees ಎಷ್ಟಾಗಿದೆ
₹158.24 equity cost of equity. Clear? Sir, sir.